Get ready for the dictation. Start. ಅರ್ಜಿದಾರರ ಪರವಾಗಿ ಹಾಜರಾಗಿರುವ ಮಾನ್ಯ ಹಿರಿಯ ವಕೀಲರಾದ ಶ್ರೀ ಅಶೋಕ್ ಹಾರನಹಳ್ಳಿ ಇವರು ಆಸ್ತಿಯು ಅರ್ಜಿದಾರನ ಸ್ವಾಧೀನದಲ್ಲಿದೆ ಎಂದು ಹಾಗೂ ಪ್ರತಿವಾದಿಗಳು ಕಮ ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಸ್ವತ್ತನ್ನು ಈ ದಿನಾಂಕದವರೆಗೆ ಅಭಿವೃದ್ಧಿಪಡಿಸಿರಲಿಲ್ಲವೆಂದು ವಾದಿಸಿದ್ದಾರೆ. ಫುಲ್ ಸ್ಟಾಪ್. ಪ್ರತಿವಾದಿಗಳು ನಿಗದಿಪಡಿಸಲಾದ ಅವಧಿಯೊಳಗೆ ಸ್ವತ್ತನ್ನು ಅಭಿವೃದ್ಧಿಪಡಿಸುವ ಮೂಲಕ ಸ್ಕೀಮನ್ನು ನಿರ್ವಹಿಸಲು ವಿಫಲರಾಗಿದ್ದಾರೆ. ಫುಲ್ ಸ್ಟಾಪ್. 28 ವರ್ಷಗಳು ಕಳೆದ ನಂತರವೂ ಭೂಮಿಯನ್ನು ಅಭಿವೃದ್ಧಿಪಡಿಸಿರಲಿಲ್ಲ. ಹಾಗಾಗಿ ಸ್ಕೀಮು ರದ್ದಾಯಿತು. ಫುಲ್ ಸ್ಟಾಪ್. ಪ್ಯಾರಾ 4. ಪ್ರತಿವಾದಿಯು ಕಮ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಂಡಿದ್ದಾನೆ. ಫುಲ್ ಸ್ಟಾಪ್. ಸ್ವಾಧೀನತೆಯ ಅಧಿಸೂಚನೆಯನ್ನು 1984 ವರ್ಷದಲ್ಲಿ ಹೊರಡಿಸಿರುವುದರಿಂದ 1989 ವರ್ಷದಲ್ಲಿ ಸರ್ಕಾರವು ಅನುಮೋದನೆಯನ್ನು ನೀಡಿತ್ತು. ಫುಲ್ ಸ್ಟಾಪ್. ಪ್ರತಿವಾದಿಗಳು ಕಮ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಳ್ಳುವ ಮೊದಲು ಸಹ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರಲಿಲ್ಲ. ಫುಲ್ ಸ್ಟಾಪ್. ತರುವಾಯದ ಮಂಜೂರಾತಿಯು ಕಮ ಸ್ವಾಧೀನತೆಯ ಅಧಿಸೂಚನೆಯನ್ನು ಸಿಂಧುಗೊಳಿಸುವುದಿಲ್ಲ. ಫುಲ್ ಸ್ಟಾಪ್. ಸ್ಟಾಪ್.